ಹಾಯ್ ಫ್ರೆಂಡ್ಸ್, ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಹೊಸ ಲುಕ್ ಯಾಕೆ? ನೆಕ್ಸ್ಟ್ ಸಿನಿಮಾಗೋಸ್ಕರ ಇವರು ಈ ಸ್ಟೈಲ್ ಮಾಡ್ತಿದ್ದಾರಾ? ಇಲ್ಲ ಹಾಲಿವುಡ್ಗೆ ಹೋಗೋದು ನಿಜಾನಾ? ಇಲ್ಲ ಬಾಲಿವುಡ್ನಲ್ಲಿ ಬಿಗ್ ಬಜೆಟ್ ಮೂವಿ ಮಾಡ್ತಾರಾ? ಪೌರಾಣಿಕ ಸಿನಿಮಾದಲ್ಲಿ ಕರ್ಣನ ಪಾರ್ಟ್ ಮಾಡ್ತಾರಾ? ರಾಕಿ ಬಾಯ್ ಮುಂದಿನ ಕತೆ ಏನು? ಸದ್ಯ ಯಶ್ ಏನ್ ಮಾಡ್ತಿದ್ದಾರೆ, ಏನ್ ಪ್ಲಾನ್ ಮಾಡ್ತಿದ್ದಾರೆ, ಎಲ್ಲವನ್ನು ಹೇಳ್ತೀವಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರಗಡ್ ಲುಕ್ ನಲ್ಲಿ ರಾಕಿ ಬಾಯ್, ಇದೇನಾ ಯಶ್ ನೆಕ್ಸ್ಟ್ ಫಿಲಂ ಲುಕ್? ಫ್ರೆಂಡ್ಸ್, ಸದ್ಯ ಸ್ಯಾಂಡಲ್ವುಡ್ ಬಗ್ಗೆ ವರ್ಲ್ಡ್ ವೈಡ್ ಮಾತಾಗ್ತಿದೆ. ಕರುನಾಡಿನ ಸಿನಿಸ್ಟಾರ್ಗಳು ದೇಶ ವಿದೇಶಗಳಲ್ಲಿ ಫುಲ್ ಸೌಂಡ್ ಮಾಡ್ತಿದ್ದಾರೆ. KGF ಸಿನಿಮಾ ಮೂಲಕ ಯಶ್ ಎಲ್ಲಾ ಕಡೆ ಧೂಳೆಬ್ಬಿಸಿ ಬಿಟ್ಟಿದ್ದಾರೆ. ಇದರಿಂದ ಯಶ್ ಮೇಲಿನ ಫ್ಯಾನ್ಸ್ ನಿರೀಕ್ಷೆಗಳು ದುಪ್ಪಟ್ಟಾಗಿದೆ. ಹಾಗೆ ವರ್ಲ್ಡ್ ವೈಡ್ ಯಶ್ಗೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿದೆ. ಇಂಥ ಹೊತ್ತಲ್ಲೇ ಯಶ್ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಯಶ್ ತಮ್ಮ ಮಗನ ಬರ್ತ್ಡೇ ದಿನ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲ ಫೋಟೋಗಳನ್ನ ಶೇರ್ ಮಾಡಿದ್ರು. ಇದೇ ನೋಡಿ ಆ ಫೋಟೋಗಳು. ಉದ್ದ ಕೂದಲನ್ನ ಮುಂದೆಯಿಂದ ಸಣ್ಣ ಸಣ್ಣದಾಗಿ ಹೆಣೆದು ಹಿಂದೆ ಸಿಂಬಿ ಕಟ್ಟಿ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದನ್ನ ನೋಡಿದ ಫ್ಯಾನ್ಸ್ ಫುಲ್ ಥ್ರಿಲ್ ಆಗಿದ್ದಾರೆ. ಅಲ್ಲದೆ ಯಶ್ ಅವರು ನೆಕ್ಸ್ಟ್ ಫಿಲಂ ನಲ್ಲಿ ಇದೇ ಗೆಟಪ್ ನಲ್ಲಿ ಕಾಣಿಸಿಕೊಳ್ತಾರ ಅಂತ ಮಾತನಾಡಿಕೊಳ್ತಿದ್ದಾರೆ. ಆದ್ರೆ ಯಶ್ ಮಾತ್ರ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಯಶ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಒನ್ ಟೈಮಲ್ಲಿ ಸಿನಿಮಾದಲ್ಲಿ ಚಾನ್ಸ್ ಸಿಗದೆ ಗಾಂಧಿನಗರದಲ್ಲಿ ಅಲೆದಾಡ್ತಿದ್ದ ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮೆರೀತಿದ್ದಾರೆ. ಹಾಲಿವುಡ್, ಬಾಲಿವುಡ್, ಕಾಲಿವುಡ್ ಹೀಗೆ ಬಿಗ್ ಆಫರ್ ಗಳು ಯಶ್ ರನ್ನ ಹುಡುಕಿ ಬರ್ತಿದೆ. ಆದ್ರೆ ಯಶ್ ಮಾತ್ರ ಯಾವುದರ ಬಗ್ಗೆಯೂ ಸುಳಿವು ಕೊಡ್ತಿಲ್ಲ. ಹಾಲಿವುಡ್ಗೆ ಜಿಗಿತಾರ ಯಶ್? ರಾಕಿಂಗ್ ಸ್ಟಾರ್ ಯಶ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನೋದೀಗ ಮಿಲಿಯನ್ ಡಾಲರ್ ಪ್ರಶ್ನೆ. ಹೀಗಾಗಿ ಸಿನಿ ಜಗಲಿಕಟ್ಟೆಯಲ್ಲಿ ದಿನಕ್ಕೊಂದು ಗಾಸಿಪ್ ಹರಡ್ತಲೇ ಇದೆ. ಸೆಪ್ಟೆಂಬರ್ನಲ್ಲಿ ಯಶ್ ಹಾಲಿವುಡ್ ಫಿಲ್ಮ್ ಡೈರೆಕ್ಟರ್ ಜೆ ಪೆರ್ರಿ ಜೊತೆ ಗನ್ ಹಿಡಿದು ಕಾಣಿಸಿಕೊಂಡಿದ್ರು. ಇದನ್ನ ನೋಡಿದ ಫ್ಯಾನ್ಸ್ ಇವರಿಬ್ರು ಸೇರಿ ಹೊಸ ಸಿನಿಮಾಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾರಾ ಅಂತ ಮಾತಾಡಿದ್ರು. ಇದರ ಬೆನ್ನಿಗೆ ಅಮೆರಿಕಾದಲ್ಲಿ ಫಾರ್ಮುಲಾ ಕಾರ್ ರೇಸರ್ ಲೇವಿಸ್ ಹ್ಯಾಮಿಲ್ಟನ್ ಜೊತೆ ಯಶ್ ಕಾಣಿಸಿಕೊಂಡ್ರು. ಇದನ್ನ ನೋಡಿದ್ಮೇಲಂತೂ ಯಶ್ ಹಾಲಿವುಡ್ಗೆ ಹೋಗೋದು ಕನ್ಫರ್ಮ್ ಅನ್ನೋ ತರ ಮಾತನಾಡಿದ್ರು. ಜೆ ಪೆರ್ರಿ ಡೈರೆಕ್ಷನ್ ನಲ್ಲಿ ಯಶ್ ಕಾರ್ ರೇಸರ್ ಆಗಿ ಕಾಣಿಸಿಕೊಳ್ತಾರೆ, ಅದಕ್ಕೆ ಕಾರ್ ರೇಸಿಂಗ್ ಟ್ರೈನಿಂಗ್ ಪಡಿತಿದ್ದಾರೆ ಅಂತೆಲ್ಲ ಮಾತನಾಡಿಕೊಳ್ತಿದ್ದಾರೆ. ಈಗ ನೋಡಿದ್ರೆ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಿಂದ ಯಶ್ ಅಭಿಮಾನಿಗಳ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಇಷ್ಟೆಲ್ಲ ಚರ್ಚೆ ಆಗ್ತಿದ್ರು ಯಶ್ ಮಾತ್ರ ಸೈಲೆಂಟ್ ಆಗೇ ಇದ್ದಾರೆ. ಬಾಲಿವುಡ್ ಬ್ರಹ್ಮಾಸ್ತ್ರದಲ್ಲಿ ಯಶ್, ಪ್ರೊಡ್ಯೂಸರ್ ಡೈರೆಕ್ಟರ್ ಹೇಳೋದೇನು? ಫ್ರೆಂಡ್ಸ್, ನಾವು ಆಗ್ಲೇ ಹೇಳಿದಾಗೆ ರಾಕಿಂಗ್ ಸ್ಟಾರ್ ಯಶ್ ಎಲ್ಲ ಕಡೆ ಧೂಳೆಬ್ಬಿಸಿ ಬಿಟ್ಟಿದ್ದಾರೆ. ಹೀಗಾಗಿ ಬಹು ನಿರೀಕ್ಷಿತ ಸಿನಿಮಾಗಳಿಗೆ ಯಶ್ ಹೆಸರು ತಳುಕು ಹಾಕಿಕೊಳ್ತಿದೆ. ಬರೀ ಹಾಲಿವುಡ್ ಅಷ್ಟೇ ಅಲ್ಲ, ಬಾಲಿವುಡ್ ಅಂಗಳದಲ್ಲೂ ರಾಕಿ ಬೈ ಜಪ ನಡೀತಿದೆ. ಇತ್ತೀಚೆಗೆ ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ನಟಿಸಿದ್ದ ಬ್ರಹ್ಮಾಸ್ತ್ರ ಸಿನಿಮಾ ಹಿಟ್ ಆಗಿತ್ತು. ಸದ್ಯ ಇದೇ ಸಿನಿಮಾದ ಪಾರ್ಟ್ 2 ಕೂಡ ಅನೌನ್ಸ್ ಆಗಿದ್ದು ಇದರಲ್ಲಿ ಯಶ್ ದೇವ್ ಪಾತ್ರದಲ್ಲಿ ಆಕ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದ್ರೆ ಈ ಸಿನಿಮಾದ ಪ್ರೊಡ್ಯೂಸರ್ ಕರಣ್ ಜೋಹರ್ ಈ ಸುದ್ದಿಯನ್ನ ಅಲ್ಲಗೆಳೆದಿದ್ದಾರೆ. ನಾನು ಯಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡೇ ಇಲ್ಲ ಅಂದಿದ್ದಾರೆ. ಆದ್ರೆ ಡೈರೆಕ್ಟರ್ ಅಯಾನ್ ಮುಖರ್ಜಿ ಒಂದ್ ವೇಳೆ ಯಶ್ ಅವರು ದೇವ್ ಪಾತ್ರ ಮಾಡಿದ್ರೆ ನಂಗೆ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಅಂದಿದ್ದಾರೆ. ಹೀಗಾಗಿ ಯಶ್ ಬಾಲಿವುಡ್ಗೆ ಬರೋ ಸಾಧ್ಯತೆಗಳನ್ನ ತಳ್ಳಿ ಹಾಕೋಕೆ ಆಗಲ್ಲ. ಒಂದ್ ವೇಳೆ ಕರಣ್ ಜೋಹರ್ ಫ್ಯಾನ್ಸ್ ಒತ್ತಾಯಕ್ಕೆ ಮಣಿದು ಯಶ್ ನ ಕಾಂಟ್ಯಾಕ್ಟ್ ಮಾಡಿದ್ರೂ ಮಾಡಬಹುದು. ಆದ್ರೆ ಯಶ್ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಕರ್ಣನ ಪಾತ್ರ ಮಾಡ್ತಾರ ರಾಕಿ ಬಾಯ್? ಬ್ರಹ್ಮಾಸ್ತ್ರ ಸಿನಿಮಾ ಅಷ್ಟೇ ಅಲ್ಲ, ಬಾಲಿವುಡ್ ನ ಮತ್ತೊಂದು ಪ್ರೊಡಕ್ಷನ್ ಹೌಸ್ ನಿಂದಲೂ ಯಶ್ ಗೆ ಆಫರ್ ಬಂದಿರೋ ಸುದ್ದಿ ಜೋರಾಗಿದೆ. ಫರ್ಹಾನ್ ನಿರ್ಮಾಣದಲ್ಲಿ ರಾಕೇಶ್ ಓಂ ಪ್ರಕಾಶ್ ಮೆಹರಾ ನಿರ್ದೇಶನದ ಮಹಾಭಾರತದ ಕತೆ ಎರಡು ಪಾರ್ಟ್ಗಳಲ್ಲಿ ಸಿನಿಮಾ ಆಗ್ತಿದೆ. ಇದರಲ್ಲಿ ಯಶ್ ಕರ್ಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ಅಂದಹಾಗೆ ಫರ್ಹಾನ್ KGF 2 ಸಿನಿಮಾದ ಹಿಂದಿ ವರ್ಷನ್ ನ ವಿತರಣೆ ಮಾಡಿದ್ರು. ಈಗ ಯಶ್ ಜೊತೆ ಸಿನಿಮಾ ಮಾಡ್ತಾರೆ ಎನ್ನಲಾಗ್ತಿದೆ. ನೆಕ್ಸ್ಟ್ ಸಿನಿಮಾ ಬಗ್ಗೆ ರಾಕಿ ಬಾಯ್ ಸೀಕ್ರೆಟ್, ಫ್ಯಾಮಿಲಿ ಜೊತೆ ಯಶ್ ಫುಲ್ ಬಿಂದಾಸ್. ಯಶ್ ನೆಕ್ಸ್ಟ್ ಸಿನಿಮಾಗಾಗಿ ಜನ ಕಾಯ್ತಿದ್ದಾರೆ. ಬಾಲಿವುಡ್ಗೆ ಹೋಗ್ತಾರೆ, ಹಾಲಿವುಡ್ಗೆ ಹೋಗ್ತಾರೆ ಅಂತೆಲ್ಲ ಗಾಸಿಪ್ ಮಾಡ್ತಿದ್ದಾರೆ. ಆದ್ರೂ ಯಶ್ ಮಾತ್ರ ತಮ್ಮ ನೆಕ್ಸ್ಟ್ ಸಿನಿಮಾ ಬಗ್ಗೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಅಲ್ಲದೆ ಫ್ಯಾಮಿಲಿ ಜೊತೆ ಫುಲ್ ಬಿಂದಾಸ್ ಆಗಿದ್ದಾರೆ. ಗೌರಿ ಗಣೇಶ ಹಬ್ಬ, ದೀಪಾವಳಿ, ಕನ್ನಡ ರಾಜ್ಯೋತ್ಸವ ಹೀಗೆ ಎಲ್ಲ ಹಬ್ಬವನ್ನು ಹೆಂಡತಿ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡು ಅವರ ಜೊತೆ ಹೆಚ್ಚಿನ ಸಮಯ ಕಳೀತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನ್ಯಾಷನಲ್ ಸ್ಟಾರ್ ಯಶ್ ಸದ್ಯ ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಯಶ್ ಹಾಲಿವುಡ್ಗೆ ಹೋಗ್ತಾರಾ, ಬಾಲಿವುಡ್ಗೆ ಹೋಗ್ತಾರಾ? ಪೌರಾಣಿಕ ಸಿನಿಮಾದಲ್ಲಿ ಯಶ್ ಅವರನ್ನ ನೋಡೋಕೆ ಬಯಸ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.